ಬೆಳ್ತಂಗಡಿ ತಾಲೂಕಿನ ಭೂ ವಿವರಗಳನ್ನು ನೀವು ಕೇಳಬೇಕಾದರೆ ಸರ್ವೆ ಇಲಾಖೆಗೆ ಹೋಗಬೇಕಾಗಿಲ್ಲ, ನೀವು ವೀರೇಂದ್ರ ಹೆಗಡೆ ಅವರು ಅದಕ್ಕೆ ಸಾಕು. ಡಿ ಎಂ ಪಿ ಆಗಿ ನೀವು ನೇಮಿಸಲ್ಪಟ್ಟವರು, ಜನಗಳ ಪ್ರಶ್ನೆಗೆ ಉತ್ತರ ಕೊಡುವುದು ನಿಮ್ಮ ಕರ್ತವ್ಯ. ನಾವು ದೇವರನ್ನು ನಂಬಿದ್ದೇವೆ, ಒಂದು ಶಕ್ತಿ ಇದೆ, ಆದ್ದರಿಂದ ನಮಗೆ ಬೇರೆ ಯಾರ ಹೆದರಿಕೆಯೂ ಇಲ್ಲ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾಗಿದ್ದರೆ ಇದು ಜನಾಂದೋಲನದ ಒಂದು ರೂಪವನ್ನು ಪಡೆಯಬೇಕು. ನಮ್ಮ ದೇಶ ಡೆಮೊಕ್ರಸಿ ಒಪ್ಪಿದೆ. ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾಗಿರತಕ್ಕ ಸಂಗತಿ ಯಾವುದು ಅಂದರೆ ವಾಕ್ ಸ್ವಾತಂತ್ರ್ಯ. ನೀವು ಮಾತಾಡಬೇಕು, ಕಲಿತ ಮಾತನ್ನಲ್ಲ, ನೀವು ನಿಜವಾಗಿ ಮಾತಾಡಬೇಕು. ಮಾತಾಡಿದರೆ ಮಾತ್ರ ಗೊತ್ತಾಗೋದು ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮಗೆ ಎಂಥದ್ದು ಬೇಕು, ಯಾರಿಗೆ ಯಾವುದು ಬೇಕು, ಯಾರ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗೋದು ನೀವು ಬಾಯ್ಬಿಟ್ಟರೆ ಮಾತ್ರ, ಮಾತಾಡಿದರೆ ಮಾತ್ರ, ಅದಿಲ್ಲದ್ರೆ ಗೊತ್ತಾಗೋದಿಲ್ಲ. ಆದ್ದರಿಂದ ಬಹಳ ಮುಖ್ಯವಾಗಿ ಪ್ರಜೆಗಳು ಮಾತಾಡಬೇಕು, ಬಾಯ್ಬಿಟ್ಟು ಮಾತಾಡಬೇಕು, ನಿರ್ಭೀತಿಯಿಂದ ಮಾತಾಡಬೇಕು. ಮಾತಾಡಬೇಕಾಗಿದ್ದರೆ ಮುಖ್ಯವಾಗಿರ್ತಕ್ಕ ಒಂದು ವಿಷಯ ಯಾವುದು ಅಂದರೆ ಹೆದರಬಾರದು. ಹೆದರಿದರೆ ಮಾತು ಬರುವುದಿಲ್ಲ, ಹೆದರದೆ ಇದ್ದಾಗ ಮಾತ್ರ ನಿಜವಾದ ಮಾತು ಬರುವುದು ಸಾಧ್ಯ. ನಿಜವಾಗಿ ನಮಗೆ ಏನು ಬೇಕು ಎನ್ನುವುದನ್ನು ನಾವು ಮಾತಾಡಿದರೆ ಮಾತ್ರ ನಮಗೆ ಏನು ಬೇಕು ಅಂತ ಆ ಬೇಕಾದುದನ್ನು ಒದಗಿಸುವುದಕ್ಕೆ ನಮ್ಮಿಂದಲೇ ನಿಯುಕ್ತರಾದ ಆಡಳಿತಗಾರರು ಅದನ್ನು ಮಾಡುವುದಕ್ಕೆ ಸಾಧ್ಯ. ಅದಿಲ್ಲದೇ ಇದ್ದರೆ ಅವರಿಗೆ ಬೇಕಾದ್ದನ್ನು ಅವ್ರು ಮಾಡ್ತಾರೆ, ನಮಗೆ ಬೇಕಾದ್ದನ್ನು ಅವರು ಮಾಡುವುದಿಲ್ಲ. ಮಾತ್ರ ಅಲ್ಲ, ನಾವು ಏನು ಮಾಡ್ತಾ ಇದ್ದೇವೆಯೋ ಅದೇ ನಿಮಗೆ ಬೇಕಾದದ್ದು ಅಂತ ನಂಬಿಸ್ತಾರೆ. ಇವತ್ತು ಹಾಗೆ ಆಗ್ತಾ ಇದೆ. ನಮಗೆ ಬೇಕಾದದ್ದನ್ನಲ್ಲ, ಅವರಿಗೆ ಬೇಕಾದ್ದನ್ನು ಅವರು ಮಾಡ್ತಾ ಇದನ್ನೇ ಇದೇ ನಿಮಗೂ ಬೇಕಾದದ್ದು ಅಂತ ನೀವು ಮಾತಾಡದೇ ಇದ್ದದರಿಂದ ಇಷ್ಟೆಲ್ಲ ಆಗೋದೇ ಯಾವಾಗ, ನಾವು ಮಾತಾಡದೇ ಇದ್ದದರಿಂದ. ಆದ್ದರಿಂದ ಸಂವಿಧಾನದಲ್ಲಿ ಕೊಟ್ಟಿರತಕ್ಕ ಪರಮ ಮೌಲ್ಯ ಯಾವುದು, ಬಾಯ್ಬಿಟ್ಟು ಮಾತಾಡಬೇಕು. ಇದಕ್ಕೊಂದು ಬಹಳ ಅರ್ಥ ಇದೆ, ಐತಿಹಾಸಿಕವಾದ ಅರ್ಥ ಇದೆ. ಯಾಕೆ ಅಂದರೆ ನಮ್ಮ ಸಮಾಜ, ತಪ್ಪು ತಿಳ್ಕೊಳ್ಬೇಡಿ, ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾಗಿಲ್ಲ. 75 ವರ್ಷ ಆದ ಮೇಲೆಯೂ ಕೂಡ ಇಲ್ಲಿ ನಾವು ಜನಾಂದೋಲನ ಮಾಡಬೇಕಾಗಿದೆ. ಯಾಕೆ ಮಾತಾಡಿ ಅಂತ ನೋಡಿ, ಭಾಳ ಆಶ್ಚರ್ಯ ಇದೆ. ಭಾಳ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಒಬ್ಬರು ದೊಡ್ಡವರು, ನಾವೆಲ್ಲ ಯಾರೂ ಮಾತಾಡಬಾರದು ಅಂತ, ನಾವೆಲ್ಲ ಇವರು ಒಟ್ಟಿಗಿದ್ದೇವೆ, ಹೆಸರು ಸೋಮನಾಥನಾಯಕರದ್ದು, ಅವರಿಗೆ ಜೈಲಾದರೆ ನಮಗೂ ಜೈಲಾದ ಹಾಗೆ, ಅವರಿಗೆ ತಡೆಯಾಜ್ಞೆ ಬಂದರೆ ನಮಗೂ ತಡೆಯಾಜ್ಞೆ ಬಂದ ಹಾಗೆ. ನೋಟಿಸ್ ನಮಗೆ ಬರಲಿಲ್ಲ ಅಂತಲ್ಲದೆ ಅದೇನು ಅಂದರೆ ನಮಗೆ ಬಂದ ಹಾಗೆ, ನಮಗೆ ನೀವು ಮಾತಾಡಬೇಡಿ, ನೀವು ನಮ್ಮ ವಿರುದ್ಧ ಮಾತಾಡಬೇಡಿ, ನಮಗೆ ಮಾನಹಾನಿಕರವಾದ ರೀತಿಯಲ್ಲಿ ಮಾತಾಡಬೇಡಿ, ಅಪಮಾನಕರವಾದ ರೀತಿಯಲ್ಲಿ ಮಾತಾಡಬೇಡಿ, ನಮ್ಮ ವಿರುದ್ಧ ಮಾತಾಡಬೇಡಿ, ಯಾವ ಟೀಕೆಯನ್ನು ಮಾಡಬೇಡಿ ಅಂತ ಒಬ್ಬರು ದೊಡ್ಡವರು. ಹೀಗೆ ಯಾರು ಹೇಳ್ತಾರೆ ನಮ್ಮ ವಿರುದ್ಧ ನೀವು ಮಾತಾಡಬಾರದು ಅಂತ ಯಾರು ಹೇಳ್ತಾರೆ, ಅದಕ್ಕಿರುವ ನಿಜವಾದ ಅರ್ಥ ಎಂಥದ್ದು ಅಂದರೆ ಅವರ ವಿರುದ್ಧವಾಗಿ ಮಾತಾಡಲಿಕ್ಕೆ ಮಾತ್ರ ಇರುವುದು ವಿಷಯ, ಪರವಾಗಿ ಮಾತಾಡಲಿಕ್ಕೆ ಇಲ್ಲ. ಅವರ ವಿರುದ್ಧವಾಗಿ ಮಾತಾಡಲಿಕ್ಕೆ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಇದ್ದದ್ರಿಂದ ನೀವು ಮಾತಾಡಬಾರದು ಅಂತ. ಈಗ ಬಹಳ ಆಶ್ಚರ್ಯ ಅಂತ ಗೊತ್ತುಂಟ, ನ್ಯಾಯಾಲಯಕ್ಕೆ ಹೋಗಿ ಅವರ ಬಗ್ಗೆ ಮಾತಾಡಬಾರದು ಅಂತ ತಡೆಯಾಜ್ಞೆ ಬಂದಿದೆ. ಈಗ ನನಗೆ ಅನ್ನಿಸ್ತಾ ಇರುವುದು, ನಾವು ನ್ಯಾಯಾಲಯಕ್ಕೆ ಹೋಗಿ ನೀವು ಮಾತಾಡಿ ಅಂತ ಹೇಳಬೇಕಾಗಿದೆ, ನೀವು ದಯಮಾಡಿ ಮಾತಾಡಿ ಅಂತ ಹೇಳಬೇಕಾಗಿದೆ. ಯಾಕೆಂದರೆ ಅವರು ಉತ್ತರಿಸ್ತಾ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ, ಅದರಿಂದ ನಾವು ಬರೆದು ಹೆಡ್ಡಿಂಗ್ ಕೊಟ್ಟದ್ದು ಯಾಕೆ ಮೂಕನಾದಿರೋ ಅಂತ. ನಮ್ಮನ್ನು ಮೂಕರನ್ನಾಗಿ ಮಾಡುವುದಕ್ಕೆ ಹೋಗಿ ಆದದ್ದು ಏನು ಅಂದರೆ ನೀವು ಮೂಕರಾದದ್ದು ಅಷ್ಟೇ, ಇನ್ನೇನೂ ಅಲ್ಲ. ಪಾಪ, ನಾಲಿಗೆ ಇದೆ, ಮಾತಾಡಲಿಕ್ಕೆ ಇದೆ, ಕಂಠಸ್ವರ ಎಲ್ಲ ತೊದಲ್ಬೋದು, ವಯಸ್ಸಾಗಿದೆ, ಮತ್ತು ಸ್ವಲ್ಪ ಹೆದರಿಸಬಾರ್ದು ನೀವು. ಹಾಂ, ಹೆದರಿಸಿದರೆ ಯಾರಿಗಾದರೂ ಎಂತ ಮಾತಾಡೋದು ಬಗ್ಗೆ ಗೊತ್ತಾಗೋದು, ತಲೆಗೆ ಹೊತ್ಕೊಳ್ಬೇಕಾಗ್ತದೆ, ಪರಿಸ್ಥಿತಿ ಬರ್ತದೆ ಎಂಥ ದೊಡ್ಡವರಿಗೆ ಆಗಿದ್ರು ಕೂಡ. ಅವರು ಈಗ ನಮಗೆ ಮಾತಾಡಬೇಕಾಗಿದೆ. ಶೀನಪಣ್ಣ ಅಲ್ಲ, ಶೀನಪಣ್ಣ ತಿಮ್ಮಪಣ್ಣ ಯಾರು ಅಲ್ಲ, ಯಾರು ಮಾತಾಡಬೇಕಾಗ್ತಲ್ಲ ನಮಗೆ, ವೀರೇಂದ್ರ ಹೆಗಡೆ ಅವರೇ ಮಾತಾಡಬೇಕು. ನೇರ ಫುಲ್ಲಂ ಖುಲ್ಲ ನಾವಿದ್ದು ಇದು ಬರೆದಿದ್ದೇವೆ. ನಮ್ಮದೇನು ಅಂದರೆ ನಾವು ನಾವೇ ಮಾತಾಡಿಕೊಂಡು, ಗುಸು ಗುಸು ಮಾತಾಡಿಕೊಂಡು, ಪಿಸು ಮಾತು ಮಾತಾಡಿಕೊಂಡು ತೃಪ್ತರಾಗುವವರ ಅಲ್ಲ ನಾವು. ನೇರವಾಗಿ ಜನರ ಮುಂದೆ ನಾವು ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಹತ್ರ ಪ್ರಶ್ನೆಗಳಿವೆ, ಪ್ರಶ್ನೆ ಕೇಳುವುದು ನಮಗೆ ಸಂವಿಧಾನ ಕೊಟ್ಟಿರತಕ್ಕ ಹಕ್ಕು. ಆ ಪ್ರಶ್ನೆಗೆ ಯೋಗ್ಯರಾಗುವಂತೆ ನೀವು ನಡ್ಕೊಂಡದ್ದು ಯಾಕೆ ಅಂತ ನೀವು ಉತ್ತರಿಸಬೇಕು, ನೀವು ಇದನ್ನು ಉತ್ತರಿಸಬೇಕು. ಲೋಕದಲ್ಲಿ ಹೇಗೆ ಉಂಟು ಅಂದರೆ, ಸೊಮ್ಮನೆ ಹೀಗೆ ಒಂದು ಹೇಳಿದರೆ, ಒಂದು ಏನಾದರೂ ಒಂದು ಟೀಕೆ ಮಾಡಿದರೆ ಜನರಿಗೆ ಕೋಪ ಬರ್ತದೆ, ಅವರು ಮಾತಾಡ್ತಾರೆ. ಪ್ರತ್ಯುತ್ತರ ಕೊಡದೆ ಯಾರೂ ಕೂಡ ಮಾತು ಬಲ್ಲವನು, ಮಾತಾಡಬಲ್ಲವನು ಇರುವುದಿಲ್ಲ. ಅವನನ್ನು ಟೀಕಿಸಿದರೆ, ಹೊಗಳಿದರೆ ಮಾತ್ರ ಸುಮ್ಮನೆ ಇರ್ತಾರಲ್ಲದೆ ಸ್ವಲ್ಪ ಇನ್ನು ಹೊಗಳಲಿ ಅಂತ, ಟೀಕಿಸಿದರೆ ಉತ್ತರಿಸುವುದು ಪ್ರತಿಯೊಬ್ಬ ಸ್ವಾಭಿಮಾನ ಇದ್ದವನ, ವ್ಯಕ್ತಿತ್ವ ಇದ್ದವನ ಜವಾಬ್ದಾರಿ. ಅದನ್ನು ಯಾರು ಹೇಳಿಕೊಡಬೇಕಾಗಿಲ್ಲ. ಇವರು ಎಲ್ಲರಿಗೂ ಹೇಳ್ತಾರೆ, ಲೋಕಕ್ಕೆಲ್ಲ ಹೇಳ್ತಾರೆ, ಇವರನ್ನು ನಾವು ಟೀಕಿಸಿದರೆ ತಪ್ಪಾದರೆ ತಪ್ಪು ಅಂತ ಹೇಳಿ.
ನೀವು ಮಾಡ್ತಾ ಇರೋದು ತಪ್ಪು, ನಾವು ಅದನ್ನು ಹೇಳ್ತಾ ಇರೋದು, ನಾವು ಮಾಡ್ತಾ ಇರೋದು ತಪ್ಪು ಹೇಳಿ ಎಲ್ಲರ ಮುಂದೆ ಹೇಳಿ ಅಷ್ಟೇ ಇರುವುದು. ಅಲ್ಲಿ ಗುಟ್ಟಿನಲ್ಲಿ ಎಲ್ಲ ಹೇಳಿಕೊಂಡು ಎಂತ ಏನು ಅದೆಲ್ಲ ಅಲ್ಲ, ತಂತ್ರಗಾರಿಕೆಗಳೆಲ್ಲ ಅಲ್ಲ. ಓಪನ್ ಆಗಿ ಬನ್ನಿ. ದೇವರನ್ನು ನಂಬಿದವರಿಗೆ ಹೆದರಿಕೆ ಏನು? ನಾವು ದೇವರನ್ನು ನಂಬಿದವರು, ಯಾವ ದೇವರು ಅಂತ ಕೇಳಬಾರ್ದು. ನಾವು ದೇವರನ್ನು ನಂಬಿದ್ದೇವೆ, ಒಂದು ಶಕ್ತಿ ಇದೆ ಸರಿ. ಆದ್ದರಿಂದ ನಮಗೆ ಬೇರೆ ಯಾರ ಹೆದರಿಕೆಯೂ ಇಲ್ಲ. ನಾವೇನು ಮಾಡ್ತೇವೆ? ನಮಗೆ ಏನು ಕಂಡಿದೆ? ನಮಗೆ ಸರ್ಕಾರವೇ ಒದಗಿಸಿಕೊಟ್ಟ ದಾಖಲೆಗಳನ್ನು ಮುಂದೆ ಇಟ್ಟುಕೊಂಡು ನೀವು ಮಾಡಿದ ಈ ಎಲ್ಲ ಕುಕೃತ್ಯಗಳ ಒಂದು ಜಾತಕ ಇದೆ. ನಾವಿದನ್ನು ಎಂತ ಮಾಡೋದು? ನಿಮ್ಮ ಹತ್ರ ಕೇಳಿದ್ರು, ನೀವು ಯಾಕೆ ಹೀಗೆ ಮಾಡಿದ್ರಿ? ನನಗೆ ಅನ್ನಿಸ್ತಾ ಇತ್ತು ಬೆಳ್ತಂಗಡಿ ತಾಲೂಕಿನ ಭೂ ವಿವರಗಳನ್ನು ನೀವು ಕೇಳಬೇಕಾದರೆ ಸರ್ವೆ ಇಲಾಖೆಗೆ ಹೋಗಬೇಕಾಗಿಲ್ಲ. ನೀವು ವೀರೇಂದ್ರ ಹೆಗಡೆ ಅವರು ಅದಕ್ಕೆ ಸಾಕು, ಅವ್ರಿಗೆಲ್ಲ ಗೊತ್ತಿದೆ ಎಲ್ಲಿ ಏನು ಗೊತ್ತಿದೆ. ಪ್ರಾಯ ಬೆಳ್ತಂಗಡಿ ಅಲ್ಲ, ಅಖಿಲ ಕರ್ನಾಟಕದಲ್ಲಿ ಗೊತ್ತಿರ್ಬೋದು ಎಲ್ಲೆಲ್ಲೇನಿದೆ, ಎಲ್ಲೆಲ್ಲಿ ಯಾವುದೆಲ್ಲ ಇದೆ, ಯಾವುದನ್ನೆಲ್ಲ ಒಳಗೆ ಹಾಕೋದಕ್ಕೆ ಸಾಧ್ಯ ಅಂತ. ಅವರ ಅರ್ಥದ ದೇಶಪ್ರೇಮ ಅಂದರೆ ಅದು ಏನು, ಎಲ್ಲೆಲ್ಲಿ ಎಲ್ಲ ಒಳಗೆ ಹಾಕ್ಲಿಕ್ಕಾಗ್ತದೆ. ಸೋಮನಾಥ ನಾಯಕರದು ನಾಗರಿಕ ಸೇವಾ ಟ್ರಸ್ಟು ಸತ್ಯಮೇವ ಜಯತೆದ್ದು ದೇಶಪ್ರೇಮ ಇಂಥದ್ದು ಅಂದರೆ ಯಾರಿಗೆ ಭೂ ಒಡೆತನ ಇನ್ನೂ ಸಿಕ್ಕಿಲ್ಲವೋ, ಯಾರಿಗೆ ಸಿಗಬೇಕಾಗಿದೆಯೋ, ಅರ್ಹರು ಯಾರೋ ಅವರಿಗೆ ಸಿಗಬೇಕು. ಅಂದರೆ ದಲಿತರಿಗೆ ಸಿಗಬೇಕು. ಸಿಗಬೇಕಾದದ್ದು ಕಾನೂನು ಬದ್ಧವಾದದ್ದು, ಇದು ನಿಜವಾದ ದೇಶಪ್ರೇಮ. ಇಷ್ಟು ಪ್ರಶ್ನೆಗಳೆಲ್ಲ ಇದ್ದಾವೆ, ಇವರು ಉತ್ತರಿಸುವುದಿಲ್ಲ ಅಂದರೆ ಏನು ಭಾಳ ಆಶ್ಚರ್ಯ ಅಲ್ಲ. ಅಲ್ಲ, ನಿಮ್ಮ ಹತ್ರ ನೀವು ಹೀಗೆ ಮಾಡಿದ್ದು ಯಾಕೆ ಅಂತ ಕೇಳಿದರೆ ಅವ್ರು ಮಾತಾಡೋದಿಲ್ಲ ಅಂತ ಹೇಳಿದರೆ ಎಂತ ಮಾಡೋದು? ಈಗ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಯಾರ ಹತ್ರ ಹೋಗೋದು? ನನಗೆ ಎಷ್ಟೊತ್ತು ಕಾಣ್ತದೆ ಇನ್ನೂ ನಾವೊಂದು ಪಾದಯಾತ್ರೆ ಮಾಡಿ ಏನಂದರೆ ಬೇರೆ ಏನಿಲ್ಲ. ನಮ್ಮ ಪ್ರಶ್ನೆಗಳಿವೆ, ಅದನ್ನು ನಾವು ಹೇಳೋದಿಲ್ಲ. ಅಂದರೆ ಧರ್ಮ ಸಂರಕ್ಷಣೆ ಅಂದರೆ ಅದು ಅವರನ್ನು ಮಾತಾಡಿಸು, ಅವರು ಮಾತಾಡೋದು ಹಾಗೆ ಬೇರೆಯವರು ಮಾತಾಡೋದಲ್ಲ. ಅವರ ಪರವಾಗಿ ಇನ್ಯಾರೋ ಯಾರೋ ಯಾರೋ ಎಲ್ಲ ಬಂದು ಬಾಡಿಗೆಯವರು ಮಾತಾಡೋದಲ್ಲ, ಮತ್ತೇನು ಅವರೇ ಮಾತಾಡೋದು. ನಿಮ್ಮನ್ನು ನಾವು ಟೀಕಿಸ್ತಾ ಇರುವುದು, ಧೈರ್ಯವಾಗಿ ಹೇಳ್ತಾ ಇದ್ದೇವೆ ನೀವು ಇಂತಿಂಥ ಭೂ ಕಳಿಬೇಕೆಯ ಅಕ್ರಮಗಳನ್ನು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೇವೆ. ತಪ್ಪಾದರೆ ತಪ್ಪು ಅಂತ ಹೇಳಿ ನಿಮ್ಮ ಕಾಲು ಹಿಡಿತೇವೆ. ಅಲ್ಲದಿದ್ದರೆ, ತಪ್ಪಲ್ಲದಿದ್ದರೆ ನೀವು ತಪ್ಪನ್ನು ಒಪ್ಪಿಕೊಳ್ಬೇಕಾಗ್ತದೆ. ಸಾರ್ವಜನಿಕರ ಮುಂದೆ, ಜನತೆಯ ಮುಂದೆ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡರೆ ನೀವು ನಿಜವಾಗಿ ದೊಡ್ಡವರಾಗ್ತೀರಿ. ಅದನ್ನು ಮಾಡದೆ, ಉತ್ತರವೂ ಕೊಡದೆ, ಬಾಡಿಗೆ ಬಂಟರುಗಳಿಂದ ಮಾತಾಡಿಸುವುದು ಉಂಟಲ್ಲ ತಮ್ಮ ಪರವಾಗಿ, ಇದು ಈ ವರ್ತನೆ ಉಂಟಲ್ಲ, ಇದು ಹೇಸಿಗೆ. ಇದು ದೇವರನ್ನು ನಂಬಿದವರು ಈ ಕೆಲಸ ಮಾಡಬಾರ್ದು. ನೀವು ಅದನ್ನೇ ಮಾಡುವುದಾಗಿದ್ದರೆ ದಯಮಾಡಿ ಹೇಳಿ, ನಾನು ದೇವರನ್ನು ನಂಬಿಲ್ಲ ಅಂತ ಹೇಳಿ. ಹೀಗೆ ಇದೆ, ಬಹಳ ವಿಚಿತ್ರ ಇದೆ. ಈಗ ಅವರನ್ನು ನಾವು ಮಾತಾಡಿಸುವುದು ಹೇಗೆ? ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಜನತೆಯ ಮುಂದೆ ಹೋಗುವುದು. ಜನರಿಂದ ಜನರಿಗಾಗಿ ಜನರೇ ಮಾಡುತ್ತಾ ಇರತಕ್ಕ ಒಂದು ಆಡಳಿತ ವ್ಯವಸ್ಥೆ ಇದು. ಯಾವುದು? ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾಗಿದ್ದರೆ ಇದು ಜನಾಂದೋಲನದ ಒಂದು ರೂಪವನ್ನು ಪಡೆಯಬೇಕು. ಪ್ರತಿಯೊಬ್ಬರೂ ಮಾತಾಡಬೇಕು. ಯಾವುದನ್ನು? ಯಾಕೆ ಮಾತಾಡ್ತಾ ಇಲ್ಲ, ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡಿನಲ್ಲಿ, ರಿಕ್ಷಾ ಸ್ಟ್ಯಾಂಡಿನಲ್ಲಿ, ಎಲ್ಲೆಲ್ಲಿ ಜನ ಸೇರ್ತಾರೆ, ಸಂತೆಯಲ್ಲಿ, ಎಲ್ಲೆಲ್ಲಿ ಮನೆಗಳಲ್ಲಿ, ಎಲ್ಲ ಕಡೆಯಲ್ಲಿಯೂ ನಿಮ್ಮ ಫೋಟೋ ಇಟ್ಟವರು ಕೂಡ ಆ ಫೋಟೋವನ್ನು ಕೆಳಗೆ ಇಟ್ಟು ಕೆಳಗೆ ಇಡುವಾಗ ಒಂದು ಸರ್ತಿ ಉತ್ತರ ಕೊಡಿ ಇದಕ್ಕೆ ಪ್ರಶ್ನೆಗೆ ಅಂತ ಹೇಳಿ ಆಮೇಲೆ ಉತ್ತರ ಇಡುವುದು. ಅಂಥ ಪರಿಸ್ಥಿತಿ ಬಂದಿದೆ. ಈಗ ನೀವು ಮಾತಾಡದಿದ್ದರೆ ಏನಾಗ್ತದೆ? ಏನಾಗ್ತದೆ? ನೀವು ತಪ್ಪಿತಸ್ಥರು ಅಂತ ಆಗ್ತದೆ. ತಪ್ಪಿತಸ್ಥರು ಅಂತ ಆದರೆ ಆ ತಪ್ಪು ಯಾವುದು? ಯಾವ ರೀತಿದ್ದು? ಯಾವ ರೀತಿದ್ದು ಅಂದರೆ ನೀವು ದೇವಸ್ವಾಪಹಾರ ಮಾಡಿದ್ದೀರಿ ಅಂತ ಆಗ್ತದೆ. ಅಂದರೆ ದೇವರಿಗೆ ಸೇರಬೇಕಾಗಿದ್ದ ಜಾಗವನ್ನು, ದೇವರ ಜಾಗವನ್ನು ಒಳಗೆ ಹಾಕಿದ್ದೀರಿ, ದೇವರ ಜಾಗವನ್ನು ಕದ್ದ ಕಳ್ಳ ಅಂತ ಆಗ್ತದೆ. ನೀವು ಉತ್ತರ ಕೊಡದಿದ್ದರೆ, ನೀವು ಉತ್ತರ ಕೊಟ್ಟರೆ ಹೇಳಿ, ಉತ್ತರ ನಮ್ಮದು ತಪ್ಪಾಗಿದ್ದರೆ ಹೇಳಿ, ತಪ್ಪಾಗಿದ್ದರೆ ಹೇಳಿ, ನಾವೆಲ್ಲರೂ ಹೋಗ್ತೇವೆ. ನಮಗೆ ಯಾರ ಭಯವೂ ಇಲ್ಲ, ನಿಮ್ಮದೂ ಇಲ್ಲ. ನಮಗೆ ಸರ್ಕಾರ ಕೊಟ್ಟ ದಾಖಲೆಗಳೇ ತಪ್ಪಾಗಿ ಹೋಗಿದೆ, ಏನು ಮಾಡಲಿಕ್ಕಾಗ್ತದೆ? ಹೇಳ್ತೇವೆ ನಾವು, ಖಂಡಿತ ಹೇಳ್ತೇವೆ. ಯಾವ ಹೆದರಿಕೆಯೂ ಇಲ್ಲ. ಪಾಪ ಮಾಡಿದವರಿಗೆ ಮಾತ್ರ ಹೆದರಿಕೆ, ಪಾತಕಿಗಳಿಗೆ ಮಾತ್ರ ಒಳಗಿಂದ ಹೆದರಿಕೆ. ನಾನು ಹೆದರಲಿಲ್ಲ ಅಂತ ಯಾರು ಬಹಳ ಹೇಳ್ತಾರೋ ಅವರು ಒಳಗೆ ಹೆದರಿದ್ದಾರೆ ಅಂತಲೇ ಅರ್ಥ. ಹೆದರಿಯೇ ಹೇಳೋದು ಇದು, ಅಯ್ಯೋ ಪಾಪ ಅಂತ ಆಗ್ತದೆ ನನಗೆ. ಇಷ್ಟೆಲ್ಲ ಜನರು ಬೈತಾರೆ, ಇವರು ಉತ್ತರಿಸುವುದಿಲ್ಲ ಅಂದರೆ ಅದೊಂದು ಅಸಾಮಾನ್ಯ ಸಾಧನೆ. ಯಾವುದು ಏನು ಮಾಡಿದರೂ ಉತ್ತರ ಕೊಡುವುದಿಲ್ಲ ಅಂದರೆ ಅದಕ್ಕೆ ಸಂವೇದನಾ ಶೂನ್ಯರಾದದ್ದು. ಆದರೆ ಈಗ ನೀವು ಮಾತಾಡದಿದ್ದರೆ, ನೇರವಾದ ಪ್ರಶ್ನೆಗೆ ಮಾತಾಡದಿದ್ದರೆ ಎರಡು ಪ್ರಶ್ನೆಗಳು ಮತ್ತೆ ಪುನಃ ಅದರಲ್ಲಿ ಉಂಟಾಗ್ತದೆ. ಒಂದು, ರಾಜ್ಯಸಭಾ ಸದಸ್ಯತ್ವಕ್ಕೆ ನೀವು ರಾಜೀನಾಮೆ ಕೊಡಲೇಬೇಕಾಗ್ತದೆ, ಯಾಕೆ ಅಂದರೆ ನೀವು ಎಂ ಪಿ ಆಗಿದ್ದೀರಿ, ಎಂ ಪಿ ಆಗಿ ನೀವು ನೇಮಿಸಲ್ಪಟ್ಟವರು. ಜನಗಳ ಪ್ರಶ್ನೆಗೆ ಉತ್ತರ ಕೊಡುವುದು ನಿಮ್ಮ ಕರ್ತವ್ಯ. ಪ್ರಶ್ನೆ ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ ಸ್ವಾಮಿ, ಕೊಡಲಿಲ್ಲ ಬಿಡಿ ಅದು.
ಆ ಜಾಗವನ್ನು ಬಿಡಿ, ಬೇರೆ ಬೇರೆ ಯಾರಿಗಾದರೂ ಬಿ ಜೆ ಪಿ ಅವ್ರು ಕೊಡಲಿ, ಯಾರೇ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಕೊಡಲಿ ಅವರು ಯಾರಿಗಾದರೂ ಕೊಡಲಿ. ಅದು ಹೀಗಿದೆ, ಒಪ್ಪದೆ ನೀವು ಮಾತಾಡದೇ ಇದ್ದರೆ ತಪ್ಪಿತಸ್ಥರು ಅಂತಾಗ್ತದೆ. ಆ ತಪ್ಪಿನ ಹೊಣೆಗಾರಿಕೆ ಅಥವಾ ತಪ್ಪಿನ ವ್ಯಾಪ್ತಿ ಎಷ್ಟು ಉಂಟು ಅಂದರೆ ದೇವಸ್ವಾಪಹಾರ ಮಾಡಿದ್ದೀರಿ ಅಂತ ಆಗ್ತದೆ. ದಲಿತರಿಗೆ ಹೋಗಬೇಕಾದ, ಸೇರಬೇಕಾದ, ನ್ಯಾಯಬದ್ಧವಾಗಿದ್ದ, ದಲಿತರಿಗೆ ಹೋಗಬೇಕಾಗಿದ್ದ ಭೂಮಿಯನ್ನು ನೀವು ಕಬಳಿಸಿದಿರಿ ಅಂತ ಆಗ್ತದೆ. ದೇವರ ದುಡ್ಡನ್ನು ಒಳಗೆ ಹಾಕಿದಿರಿ ಅಂತ ಆಗ್ತದೆ. ಸರ್ಕಾರಕ್ಕೆ ವಂಚಿಸಿದಿರಿ ಅಂತ ಆಗ್ತದೆ. ಜನತೆಗೆ ವಂಚಿಸಿದಿರಿ ಅಂತ ಆಗ್ತದೆ. ನಿಮ್ಮ ಆತ್ಮಕ್ಕೆ ನೀವು ವಂಚಿಸಿದಿರಿ ಅಂತ ಆಗ್ತದೆ. ಇಷ್ಟೆಲ್ಲ ಆಗ್ತದೆ. ಇಷ್ಟೆಲ್ಲ ಆಗುವುದು ಬೇಡದಿದ್ದರೆ ಉತ್ತರಿಸಿ. ಈಗ ಇದೆ ಕಥೆ. ಆದ್ದರಿಂದ ಜನರು ಈಗ ಇದನ್ನು ಒಂದು ಆಂದೋಲನದ ರೂಪದಲ್ಲಿ ತಗೊಳ್ಬೇಕು. ಪ್ರತಿಯೊಂದು ಕಡೆಯೂ ಮಾತಾಡಬೇಕು. ಎಷ್ಟು ಬೇಕಾದರೂ ಪ್ರಿಂಟ್ ಮಾಡಿ, ಎಷ್ಟು ಬೇಕಾದರೂ ಕೊಡ್ತೇವೆ. ಯಾಕೆಂದರೆ ದಾಖಲೆಗಳು, ದಾಖಲೆಗಳಿಲ್ಲದೆ ಒಂದು ವಾಕ್ಯ ಇಲ್ಲ. ಪ್ರತಿಯೊಂದು ಆರೋಪಕ್ಕೂ, ಅದು ಆರೋಪ ಅಂತ ನೀವು ಭಾವಿಸಿದರೆ ಆ ಆರೋಪಕ್ಕೆ ಯೋಗ್ಯವಾಗಿರ್ತಕ್ಕ ಅದನ್ನು ಸಾಬೀತು ಮಾಡತಕ್ಕ ಎಲ್ಲ ದಾಖಲೆಗಳು. ಹಾಗಾದರೆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತಾಡುವುದಾಗಿದ್ದರೆ ನಮಗೆ ನೀವು ಉತ್ತರ ಕೊಡದಿದ್ದರೆ ಅದರ ಅರ್ಥ ಏನು? ದಾಖಲೆಗಳಿಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಗೊತ್ತಿದೆ ನಮಗೆ, ನಿಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ನಮ್ಮದು ಒಂದೋ ನೀವು ಹೇಳಬೇಕು, ಏಕೆಂದರೆ ದಾಖಲೆಯೇ ಸುಳ್ಳು ಅಂತ. ಹಾಗಲ್ಲದೆ ಬೇರೆ ಉತ್ತರಗಳಿಲ್ಲ. ಎಂಥ ಸ್ಥಿತಿಯಲ್ಲಿ ಸಿಕ್ಕಿದ್ದೀರಿ ಮಾತಾಡುವ ಮಂಜುನಾಥ? ಎಷ್ಟು ಕಷ್ಟ ಇದು. ಅಯ್ಯೋ ಪಾಪ ಅಂತ ಆಗ್ತದೆ ನನಗೆ. ಎಷ್ಟೊತ್ತಿ ಛೇ, ಹೀಗಾಯ್ತಲ್ಲ, ಹೀಗಾಗಿ ಹೋಯ್ತಲ್ಲ. ಸ್ವಯಂ ಕೃತ ಅಪರಾಧ, ಬೇರೆ ಯಾರೂ ಮಾಡಿದ್ದಲ್ಲ, ನೀವೇ ಮಾಡಿಕೊಂಡದ್ದು. ಹೀಗೆ ಇದೆ. ಅದರಿಂದ ಜನಾಂದೋಲನವಾಗಬೇಕು. ಜನಾಂದೋಲನ ಆಗುವುದು ಹೇಗೆ ಅಂದರೆ ಮನೆಯಲ್ಲಿ ಹೆಂಗಸರು ಹೇಳಬೇಕು. ಗಂಡಸರ ಹತ್ರ ನೀವು ಮಾತಾಡಿ ಅಂತ ಹೆಂಗಸರು ಗಂಡಸರ ಹತ್ರ ಹೇಳಬೇಕು. ಹಾಗಾದರೂ ಮಾತಾಡಿ ಅವರು ಮನೆಯಲ್ಲಿ ತಾಯಿ ತಂದೆ ಮಕ್ಕಳಿಗೆ ಹೇಳಬೇಕು ಹೀಗಿದೆ ಅಂತ. ಯಾರಾದರೂ ಮಾತಾಡಬಲ್ಲವರಾಗಿದ್ದರೆ, ವಾಗ್ಮಿಗಳಾಗಿದ್ದರೆ, ಭಾಷಣಕಾರರಾಗಿದ್ದರೆ ಅವರು ಈ ವಿಷಯವನ್ನು ಜನತೆಗೆ ಹೇಳಬೇಕು. ಇಲ್ಲಿ ಪ್ರಶ್ನೆಗಳ ಒಂದು ಸರಮಾಲೆ ಇದೆ, ಅದಕ್ಕೆ ಈ ಮನುಷ್ಯ ಉತ್ತರವೇ ಕೊಡಲಿಲ್ಲ. ಇದರ ಅರ್ಥ ಏನು ಅಂತ ನೀವೇ ಯೋಚನೆ ಮಾಡಿ ಅಂತ ಜನತೆಯನ್ನು ಯೋಚನೆಗೆ ಹಚ್ಚಬೇಕು. ಯಾರಾದರೂ ಬರಹಗಾರರಿದ್ದರೆ ಯಥೋಚರತೆ ಕಾಣ್ತದೆ. ಯಾರಾದರೂ ಬಹಳ ಸಮಗ್ರವಾಗಿ ಸಾಮಾಜಿಕವಾಗಿ ಯೋಚನೆ ಮಾಡವಲ್ಲ ಒಬ್ಬರು ದೊಡ್ಡ ಪ್ರತಿಭಾವಂತ ಬರಹಗ ಸಮಗ್ರವಾಗಿ ಇದನ್ನೆಲ್ಲ ಹಿಡಿಯಬಲ್ಲ ಒಂದು ಬರಹಗಾರರಿದ್ದರೆ ಅವರು 20ನೇ ಶತಮಾನದ ಉತ್ತರಾರ್ಧ ಮತ್ತು 21ನೇ ಶತಮಾನದ ಪೂರ್ವಾರ್ಧದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಡೆದಿರತಕ್ಕ ಕ್ರಿಮಿನಲ್ ಹಿಸ್ಟ್ರಿಯನ್ನು ಬರೆದರೆ ಅದರಲ್ಲಿ ಅರ್ಧಕ್ಕರ್ಧ ಪುಟ ಈ ವ್ಯಕ್ತಿಗೆ ಸೇರಿದ್ದಾಗಿರುತ್ತೆ. ಅದಕ್ಕೆ ನಾವು ಕಾರಣರಲ್ಲ, ಈ ಜನಗಳೂ ಕಾರಣರಲ್ಲ, ಅವರೇ ಕಾರಣ, ಅವರ ದುರ್ಬುದ್ಧಿಯೇ ಕಾರಣ. ಇದು ಜನಾಂದೋಲನ ಅಂದರೆ ಇದು ಸಾಹಿತ್ಯ ಮಾತುಕತೆ. ಆಮೇಲೆ ಮನೆಯಲ್ಲಿ ಮಾತಾಡುವಂಥದ್ದು ಎಲ್ಲೆಲ್ಲಿ ಎಲ್ಲೆಲ್ಲಿ ನಮಗೆ ಮಾತಾಡುವುದಕ್ಕೆ ಸಾಧ್ಯ ಉಂಟೋ ಅಲ್ಲಿ ಎಲ್ಲವನ್ನೂ ಕೂಡ ನಾವು ಈ ವಿಷಯ ಗುಟ್ಟಿನಲ್ಲಿ ಇಡಬಾರದು, ಹೆದರಬಾರದು. ಈ ಹಿಂದೆ ಹೇಗಿತ್ತು ಅಂದರೆ ಹೆಗಡೆಯವರು ಹೀಗೆ ಮಾಡಿದರೆ ಅಂತ ಹೆಚ್ಚು ಮಾತಾಡಬೇಡಿ ಅಂದರೆ ಗಟ್ಟಿ ಮಾತಾಡಬೇಡಿ ಅಂತ. ನಮ್ಮಂಥವ್ರು ಏನಾಗ್ತದೆ ಅಂದರೆ ಗಟ್ಟಿ ಮಾತಾಡಬೇಡಿ ಅಂತ ಹೇಳಿದರೆ ನಮ್ಮ ಸ್ವರ ಹೆಚ್ಚಾಗ್ತಿತ್ತು. ಹೌದು, ಮಾತಾಡ್ತೇವೆ. ಅದೊಂದು ಬುದ್ಧಿ ಅದು, ಎಂತ ಮಾಡೋದು. ಹಾಗೆ ಎಲ್ಲರೂ ತತ್ರಾಪಿ ಬೆಳ್ತಂಗಡಿ ತಾಲೂಕು, ತತ್ರಾಪಿ ದಕ್ಷಿಣ ಕನ್ನಡ, ತತ್ರಾಪಿ ಕರ್ನಾಟಕ ಮಾತಾಡಲೇಬೇಕು. ಈಗ ಎದ್ದು ನಿಲ್ಲಬೇಕು. ಇದು ಜನಾಂದೋಲನದ ಸ್ವರೂಪ. ಆ ಜನಾಂದೋಲನಕ್ಕೆ ಅನುಕೂಲವಾಗುವಂತೆ ಬೇಕಾದ ಎಲ್ಲ ದಾಖಲೆಗಳನ್ನು ಸೋಮನಾಥ ನಾಯಕರು, ರಂಜನ್ ರಾಯರು ಇವರ ಒಂದು ಟೀಮ್, ಇದೊಂದು ನೋಡಿ, ಸ್ವಲ್ಪ ನೀವು ಯೋಚನೆ ಮಾಡಿ, ಸ್ವಲ್ಪ ಅಂತರ್ಮುಖವಾಗಿ ಯೋಚನೆ ಮಾಡಿ. ಇದು ಯಾರಿಗಾದರೂ ಬೇಕಾ ಈ ಕೆಲಸ? ಈಗ ಸುಮ್ಮನೆ ಒಂದು ಇದೆಲ್ಲ ಮಾಡಬೇಕಾದ ನಿಜ, ಅದು ಬೇರೆ ಒಂದು ವಿಷಯ. ಈಗ ನಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡಿ. ಇಂದು ಯಾರಿಗಳ ಬೋರ್ಡ ನಷ್ಟ ಎಷ್ಟು? ಕಾಲ ನಷ್ಟ, ದುಡ್ಡು ನಷ್ಟ, ಆಯಿತಾ, ಸಮಯ ನಷ್ಟ, ಮನಃಶಾಂತಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಬೇರೆ ವಿಷಯ, ಮನಃಶಾಂತಿ ವಿಷಯ ಬೇರೆ. ನಮಗೆ ಇದು ಮಾಡದಿದ್ದರೆ ಮನಃಶಾಂತಿ ಇಲ್ಲ. ಹಾಂ, ನಮಗೇನು ಇದರ ವಿರುದ್ಧ ಹೋರಾಡದಿದ್ದರೆ, ಹೋರಾಡಬೇಕಾದ ಪ್ರಸಂಗದಲ್ಲಿ ಹೋರಾಡದಿದ್ದರೆ, ನಮಗೆ ಮನೆಯಲ್ಲಿ ಕೂತು ಕಂಬಳಿ ಉದ್ದು ಮಲಗಿದರೆ ನಮಗೆ ಮನಃಶಾಂತಿ ಇಲ್ಲ. ಹೋರಾಡಲೇಬೇಕು. ಹೋರಾಟವು ಮುಖವಾಡವಲ್ಲ, ಎಲ್ಲವೂ ಮುಖವಾಡವಾಗುವುದಕ್ಕೆ ಸಾಧ್ಯ. ಧರ್ಮ ಹೇಗೆ ಮುಖವಾಡವಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಅದನ್ನು ಹೇಳಬೇಕಾಗಿಲ್ಲ, ಅದಕ್ಕೆ ಇಲ್ಲಿಯೇ ಸಾಕ್ಷಿ ಇದೆ. ಪ್ರಜಾಪ್ರಭುತ್ವವು ಮುಖವಾಡವಾಗುವುದಕ್ಕೆ ಸಾಧ್ಯ, ಯಾಕೆಂದರೆ ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾದವರು ಅವರೇನು ಮಾಡ್ತಾರೆ? ಮಾಧ್ಯಮಗಳು ಮಾಧ್ಯಮಗಳೇ. ಅದೇ ಎಂಥದ್ದು ಇದು, ಇದರ ಅರ್ಥ ಏನು? ಮಾತಾಡೋದಿಲ್ಲ ಅಂತ ಹೇಳಿದರೆ ಸತ್ಯ ಹೇಳಿ ಅಥವಾ ಇದು ಸತ್ಯ ಅಂತ ಏನಾದರೂ ಪ್ರಕಟಣೆಯೇ ಇಲ್ಲ ಅಂದರೆ ಅಂತ ಹೇಳಿದರೆ, ಹಾಗಾದರೆ ಏನೋ ಮಾಧ್ಯಮಗಳು ತಮ್ಮನ್ನು ತಾವು ವಂಚಿಸಿಕೊಳ್ಳುವುದಕ್ಕೆ ಹೇಸುವುದಿಲ್ಲ, ಧಾರ್ಮಿಕರು ತಮ್ಮನ್ನು ತಾವು ವಂಚಿಸಿಕೊಳ್ಳುವುದಕ್ಕೆ ಹೇಸುವುದಿಲ್ಲ,
ಸ್ವಾಮಿಗಳು ಹೇಸುವುದಿಲ್ಲ ಇನ್ನೆಂಥದ್ದಾಗಬೇಕು. ಗೊತ್ತಿದ್ದು 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 ಇಂಥವರು ಅನ್ಯಾಯ ಮಾಡಿದ್ದಾರೆ, ಇವರದ್ದು ಅಪಚಾರ, ಇವರ ಅಕೃತ್ಯಗಳನ್ನೆಲ್ಲ ಶಾಮೀಲಾಗಿದ್ದಾರೆ ಅಂತ ಗೊತ್ತಿದ್ದು 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 ಎಲ್ಲವನ್ನೂ ಬಿಟ್ಟ ಸರ್ವಸಂಘ ಪರಿತ್ಯಾಗಿಗಳು ಧರ್ಮ ಸಂರಕ್ಷಣೆ ಅಂತ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತ. ಯಾಕೆ ಗೊತ್ತುಂಟ? ಸನ್ಯಾಸಿ ಆಗಬೇಕಾಗಿದ್ದರೆ ಶಾಸ್ತ್ರ ರೀತಿಯ ಆತ್ಮಶ್ರಾದ್ದ ಮಾಡಿಕೊಳ್ಬೇಕು. ತನ್ನ ಶ್ರಾದ್ದ ಅಂದರೆ ಉತ್ತರ ಕ್ರಿಯೆ, ತನ್ನ ಉತ್ತರ ಕ್ರಿಯೆಯನ್ನು ತಾನೇ ಮಾಡಿಕೊಂಡು ಲೋಕದ ಪಾಲಿಗೆ ತಾನು ಸತ್ತೆ ಅಂತ ಭಾವಿಸಿ ದೇವರ ರಾಜ್ಯದಲ್ಲಿ ತನ್ನ ಹುಟ್ಟು ಅಂತ ಭಾವಿಸಿ ಅವನು ಬಾಳಬೇಕು. ಅದಕ್ಕೆ ಸನ್ಯಾಸ ಅಂತ ಹೆಸರು. ಅದ್ಭುತವಾಗಿರತಕ್ಕ ಸಂಗತಿ ಅದು. ಅದನ್ನೆಲ್ಲ ಮಾಡಿದವರು ಇವರು ಶಾಸ್ತ್ರೋಕ್ತವಾಗಿ. ಇವರು ಹೀಗೆ ಮಾಡ್ತಾರಲ್ಲ, ಸುಮ್ಮನೆ ಆದರೂ ಇರಬಹುದಲ್ಲಪ್ಪ, ಭಾಳ ಆಶ್ಚರ್ಯ ಆಗ್ತದೆ, ಭಾಳ ವ್ಯಥೆ ಆಗ್ತದೆ. ನಾವು ಯಾವ ಕಾಲದಲ್ಲಿ ಇದ್ದೇವೆ ಅಂತ. ಸ್ವಾಮಿ, ಆತ್ಮಶ್ರಾದ್ದ ಅಂದರೆ ಆತ್ಮವಂಚನೆ ಅಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.